ಹಾಯ್ ಗುಡ್ ಮಾರ್ನಿಂಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸುಕನ್ಯಾ ಹೋಮ್ ಮೇಕರ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಟೈಟಲ್ ನೋಡಿರ್ಬೋದು ನೀವು ತಮ್ಲೈನ್ ಅಮಾವಾಸ್ಯ ಊಟ ಅಂತ ಇದೆ ಏನಪ್ಪಾ ಇದು ಅಮಾವಾಸ್ಯ ಊಟ ಅಂತ ಅಂದರೆ ಅನ್ಕೊಂಡಿದ್ದೀರಾ ಬೇರೆ ಏನಿಲ್ಲ ಅಮಾವಾಸ್ಯ ದಿನ ನಮ್ಮ ಅಜ್ಜಿ ತಾತಂದಿರು ಯಾರೆಲ್ಲ ಮನೇಲಿ ತೀರ್ಕೊಂಡಿರ್ತಾರೆ ಅವ್ರಿಗೆ ನಾವು ಟೇಸ್ಟ್ ನೋಡದೆ ಹಾಗೆ ಅಡುಗೆ ಮಾಡಿ ಎಡೆ ಹಿಡಿಯೋ ಅಭ್ಯಾಸ ಇದೆ ಫೋಟೋ ಇಟ್ಟೇನು ಮಾಡಗಲ್ಲ ಹಾಗೆ ಸಪ್ರೇಟಾಗಿ ಹಸುಕ್ ಕೊಡೋದಾಗಿರ್ಬೋದು ಇಲ್ಲ ಕಾಗೆಗೆ ಮೇಲೆ ಹೋಗಿಡೋದಾಗಿರ್ಬೋದು ಈ ರೀತಿ ಮಾಡ್ಕೊತೀವಿ ಇವತ್ತು ನಾನು ಬೇಳೆ ಸಾಂಬಾರು ನೌಕಲ್ವಾ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆನೆ ಎಕ್ಸ್ಟ್ರಾ ಟೊಮೆಟೊ ಹಾಕ್ಬಿಟ್ರೆ ಒಟ್ಟಿಗೆನೆ ರಸಮು ಮಾಡ್ಕೊಬೋದು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಎರಡೆರಡು ಸಲ ಕೂಗ್ಸ್ಕೊಳ್ಳೋದ್ರಿಂದ ಗ್ಯಾಸು ಕೂಡ ವೇಸ್ಟ್ ಆಗುತ್ತೆ ಅದ್ರ ಬದಲು ಒಟ್ಟಿಗೆ ಹಾಕೊಳ್ಳೋದ್ರಿಂದ ಗ್ಯಾಸು ಕೂಡ ಸೇವ್ ಆಗುತ್ತೆ ಅದಕ್ಕೋಸ್ಕರನೇ ಯಾವಾಗಲೂ ಈ ರೀತಿ ಮಾಡ್ಕೋತೀವಿ ನಾವು ಯಾವುದೇ ಸಾಂಬಾರು ಮಾಡಿರಲಿ ಅದಕ್ಕೆ ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ ಆ್ಯಡ್ ಮಾಡೋದರಿಂದ ನಮ್ಮ ಮಿನರಲ್ಸ್ ಆಗಿರ್ಬೋದು ವೈಟಮಿನ್ಸ್ ಆಗಿರ್ಬೋದು ಎಲ್ಲನೂ ನಮ್ಮ ಬಾಡಿಗೆ ಸೇರುತ್ತೆ ಅದಕ್ಕೋಸ್ಕರನೇ ನಾನು ಯಾವುದೇ ತರಕಾರಿ ಆಗಿರಲಿ ಯಾವುದೇ ಸಾಂಬಾರು ಮಾಡಿದ್ರೂ ಎರಡರಿಂದ ಮೂರು ರೀತಿ ನಾನು ತರಕಾರಿಗಳನ್ನ ಸೇರಿಸಿ ಸೇರಿಸ್ತೀನಿ ಮಗುಗೂ ಕೊಡೋದ್ರಿಂದ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅವಳಿಗಂತೂ ತರಕಾರಿಗಳನ್ನ ನಾನು ಫಸ್ಟಿಂದನೇ ಆರು ತಿಂಗಳಿಂದಾನೇ ಅಭ್ಯಾಸ ಮಾಡಿದ್ದೀನಿ ಫಸ್ಟ್ ಪ್ಯೂರಿ ಥರ ಇದೆ ಈಗ ನಾರ್ಮಲ್ ಆಗಿ ಚೆನ್ನಾಗಿ ಹಬೇಲಿ ಬೇಯಿಸಿ ನಾನು ಕೊಡ್ತಾ ನಾನು ಇಲ್ಲಿ ನೆಕ್ಸ್ಟು ಬಾಳೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಈ ಬಾಳೆಕಾಯಲ್ಲಿ ಏನೆಲ್ಲ ಯೂಸ್ ಇದೆ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ನ ನಮಗೆ ಕಡಿಮೆ ಮಾಡಿಕೊಡುತ್ತೆ ಮತ್ತು ಮಲಬದ್ಧತೆ ಹೊಟ್ಟೆ ಸಮಸ್ಯೆ ಯಾರಿಗೆಲ್ಲ ಇದೆ ಈ ಬಾಳೆಕಾಯಿ ಯೂಸ್ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಇದರಲ್ಲಿ ಬಿ ಸಿಕ್ಸ್ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ತಾಮ್ರ ಮತ್ತು ಮೆಗ್ನೀಷಿಯಮ್ ಇದೆಲ್ಲ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಬಾಳೆಕಾಯಿನ ಒಂದನ್ನು ನಾಲ್ಕು ಭಾಗ ಮಾಡಿಕೊಂಡು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹಣ್ಣಾಗೋ ರೀತಿ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ತುರ್ಕೊಂಡು ನಾವು ಮಾಡ್ಕೊಬೋದು ಎರಡು ಬಾಳೆಕಾಯಿ ಇತ್ತು ಅಷ್ಟೇ ಅದನ್ನ ಮಾಡ್ಕೊತಾ ಇದ್ದೀನಿ ಯಾವುದೇ ಮಾಡಿದ್ರು ಇವತ್ತು ನಾನು ಟೇಸ್ಟ್ ಮಾಡೋದಿಲ್ಲ ಅಮಾವಾಸ್ಯೆ ಇರೋದರಿಂದ ಅಜ್ಜಿ ಆಗಿರ್ಬೋದು ಈ ರೀತಿ ಅವರು ಅಮಾವಾಸ್ಯೆ ದಿನ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ಅದಕ್ಕೋಸ್ಕರ ಆ ರೀತಿ ಮಾಡ್ತಾ ಯಾರೆಲ್ಲ ಯಾರೆಲ್ಲ ಮನೇಲಿ ಈ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಎಷ್ಟೊಂದು ಜನ ಒಂದ್ಸಲಿ ಮಾಡ್ತಾರೆ ವರ್ಷಕ್ಕೊಂದ್ಸಲಿ ಮಾಡೋದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಇವತ್ತು ನಾವು ಮಾಡದಿರೋದು ನಾರ್ಮಲ್ ಆಗಿ ತಿಂಗಳು ತಿಂಗಳು ಮಾಡೋ ರೀತಿ ಇದನ್ನೇ ಎಷ್ಟೊಂದು ಜನ ಹಬೆಲ್ ಕೂಡ ಬೇಯಿಸ್ಕೊತಾರೆ ನಾನು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹಬೆಲ್ ಬೇಯಿಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಒಗ್ಗುರು ಒಗ್ಗುರು ಅನ್ಸುತ್ತೆ ನನಗೆ ಅದಕ್ಕೋಸ್ಕರ ನಾನು ನೆಕ್ಸ್ಟು ಪಾಯಸ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅಂಗನವಾಡಿಲಿ ಕೊಡೋ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಮಿಲ್ಕ್ ಪೌಡ್ರನ್ನ ನನ್ನ ಮಗಳಿಗೆ ತಿಂಗಳು ತಿಂಗಳು ಏನು ಕೊಡ್ತಾರೆ ಅಂಗನವಾಡಿಲಿ ಅವಳು ಅದನ್ನ ಕುಡಿಯೋದಿಲ್ಲ ಅದಕ್ಕೋಸ್ಕರ ನಾನು ಅದರಲ್ಲೇ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನಾರ್ಮಲ್ ಹಾಲಲ್ಲಿ ಮಾಡೋದ್ಕಿಂತ ಸಲ ಮಿಲ್ಕ್ ಪೌಡರ್ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ನಾರ್ಮಲ್ ಟೇಸ್ಟ್ ಗಿಂತ ಇದು ಬೇರೆ ರೀತಿನೇ ಇರುತ್ತೆ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ನಾರ್ಮಲ್ ಹಾಲ್ ಥರನೇ ಇರಲಿ ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಕಾಗಿಲ್ಲ ಅದು ಕುದದ ಮೇಲೆ ಸ್ವಲ್ಪ ನೋಡಿಕೊಂಡು ನಮ್ಗೆ ಏನಾರು ಗಟ್ಟಿ ಆಗಿದೆ ಅಂತ ಅನಿಸಿದ್ರೆ ನಾವು ಮಾಡ್ಕೊಬಹುದು ಮೂರು ಒಲೆ ಇರೋದ್ರಿಂದ ಒಂದು ಸ್ವಲ್ಪ ಅಡಿಗೆ ಬೇಗನೆ ಆಗುತ್ತೆ ಒಂದರಲ್ಲಿ ಸಾಂಬಾರ್ ಒಂದರಲ್ಲಿ ಪಾಯಸ ಒಂದರಲ್ಲಿ ಪಲ್ಯ ಈ ರೀತಿ ಮಾಡಿಕೊಂಡೆ ಬೇಗನೆ ಆಗೋಯ್ತು ಈ ಶಾಗ ಪಗಿಟ್ನ ನಾನು ಮೈಸೂರಲ್ಲಿ ತರಿಸ್ಕೊಂಡೆ ಅದು ಸುಮ್ಮನೆ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಬೆಂದರೂ ಕೂಡ ಸಣ್ಣನೇ ಇರುತ್ತೆ ನಾನು ಮಂಡ್ಯದಲ್ಲಿ ಸಲ ತರಿಸ್ ಮಾಡಿದಾಗ ಅದೇನಾಗ್ತಿತ್ತು ಹಾಲಲ್ಲಿ ಹಾಕಿದ್ರೆ ಸ್ವಲ್ಪ ದಪ್ಪ ಆಗೋಗ್ತಿತ್ತು ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ ಅದಕ್ಕೆ ಈ ಸಲ ಅಮ್ಮ ಬರ್ಬೇಕಾರೆ ಮೈಸೂರಿಂದ ತರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಇದನ್ನೂ ಅಷ್ಟೇ ಯಾವುದೇ ರೀತಿ ಟೇಸ್ಟ್ ನೋಡೋದಿಲ್ಲ ನಾನು ಟೇಸ್ಟ್ ನೋಡದೆ ಮಾಡಿದ್ರೆ ಯಾವಾಗಲೂ ಉಪ್ಪು ಕಡಿಮೆ ಹಾಕ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ಈ ಫಸ್ಟ್ ಟೈಮ್ ಆಗಿತ್ತು ಚೆನ್ನಾಗೆ ಕೂಡ ಬಂದಿತ್ತು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕೂಡ ಹಾಕೊಂಡು ತುಪ್ಪದಲ್ಲಿ ಕರೆದು ನಾನು ಪಾಯಸಕ್ಕೆ ಹಾಕೊತಾ ಇದ್ದೀನಿ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಎಣ್ಣೆ ಯೂಸನ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಿನದಿಂದ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನನ್ನ ಡಯಟಲ್ಲಿ ಈ ಕೀರು ಇಲ್ಲ ಅಂದರೂ ಒಂದೇ ದಿನಕ್ಕೆ ಖಾಲಿ ಆಗೋಯ್ತು ಯಾಕಂದರೆ ಅಷ್ಟೊಂದು ಚೆನ್ನಾಗಿದ್ದರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿದ್ರು ನಮ್ಮ ಮನೆಯಲ್ಲಿ ನನ್ನ ಮಗಳಿಗೂ ಕೂಡ ಟೇಸ್ಟ್ ಮಾಡಿಸ್ದೆ ಅವಳು ಅಷ್ಟೊಂದು ಲೈಕ್ ಮಾಡಲ್ಲ ಸ್ವೀಟ್ಸು ಆದರೆ ಈ ಟೈಮ್ ಫಸ್ಟ್ ಟೈಮ್ ನನಗೆ ಚೆನ್ನಾಗೇ ತಿಂದಳು ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಈರುಳ್ಳಿ ಮತ್ತು ಡಿವೈಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಫಸ್ಟೇ ಗೊತ್ತಿತ್ತು ನಾನು ಹೇಳಿದ್ದೀನಿ ಹಳೆ ವೀಡಿಯೋದಲ್ಲೆಲ್ಲ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಡಿವೈಡ್ ಮಾಡ್ಕೊತೀನಿ ಸಾಂಬಾರ್ಗೆ ಪಲ್ಲಿಕೆ ರಸಮ್ಗೆ ಈ ತರ ಹೇಳಿ ಪಲ್ಲಿಕೆ ಯಾವಾಗ್ಲೂ ನಾನು ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕೊಂತೀನಿ ಈಗ ಪಲ್ಲಿಕೆ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ರಸಮ್ಗೆ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟೇ ನಾನು ಹೇಳಿದ್ದೆ ಸಾಂಬಾರ್ಗೆ ಟೊಮೆಟೊ ಎಕ್ಸ್ಟ್ರಾ ಹಾಕೊಂಡಿದ್ದೆ ರಸಮ್ಗೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಬೇಳೆ ನೀರು ಕೂಡ ಹಾಕೊಂಡ್ತಾ ಇದ್ದೀನಿ ಬೇಳೆ ನೀರಲ್ಲಿ ರಸಮ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಮಗಳಿಗೂ ಸ್ವಲ್ಪ ಬೇಳೆ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಸಾಂಬಾರಲ್ಲಿ ಏನು ನನ್ನ ಕಾಯಿ ಹಾಕಿದೆ ಅದನ್ನು ಇದ್ರ ಜೊತೆಗೆ ಸೇರಿಸಿ ಮ್ಯಾಶ್ ಮಾಡಿ ಅವ್ಳಿಗೆ ಕೊಡೋ ಅಭ್ಯಾಸ ಇದೆ ಅವಳಿಗೆ ನಾವು ದಿನ ಏನು ಮಾಡ್ತೀವಿ ಅದನ್ನೇ ಕೊಡೋದ್ರಿಂದ ಅದನ್ನೇ ತಿಂದ ಅಭ್ಯಾಸ ಆಗುತ್ತೆ ದೊಡ್ಡವಳಾದರೆ ನನಗೆ ಇದು ಬೇಡ ಅದು ಬೇಡ ಅಂತ ಹೇಳೋದು ಕಡಿಮೆ ಮಾಡ್ತಾರೆ ಅದಕ್ಕೋಸ್ಕರ ಮನೇಲಿ ಏನು ಮಾಡ್ತೀನೋ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈ ಬೇಳೆ ಸಾಂಬಾರಿಗೆ ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ ಹುಳಿ ಹಾಕೋದ್ರಿಂದ ಒಂದು ಸ್ವಲ್ಪ ಹುಳಿ ಟಿಂಟಾಗಿ ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿರೋ ಬೇಳೆ ಸಾಂಬಾರು ಪೌಡರ್ನ ಇದ್ದೀನಿ ಬೇಳೆ ಸಾಂಬಾರು ಪೌಡರ್ ಖಾಳಿ ಆದಮೇಲೆ ನಿಮಗೆ ಅದ್ರ ರೆಸಿಪಿ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ಎಷ್ಟೊಂದು ಜನ ಕೇಳಿದ್ರಿ ಈ ಬೇಳೆ ಸಾಂಬಾರು ರೆಸಿಪಿನ ಬೇಳೆ ಬೆಂದ ಮೇಲೆ ಎಲ್ಲ ತರಕಾರಿನ ಒಟ್ಟಿಗೆ ಹಾಕಿ ಎಲ್ಲ ಹಾಕಿ ನೀರು ಹಾಕಿ ಬೆರೆಸಿದ್ಮೇಲೆ ಒಟ್ಟಿಗೆ ನಾನು ಕುಕ್ಕರ್ನ ಒಂದು ಎರಡು ವಿಜುಲ್ ಮತ್ತೆ ಕೂಗಿಸ್ಕೊಂತೀನಿ ಸುಮ್ಮನೆ ನಾವು ಬೇಯಿಸೋಕೋದ್ರೆ ಅದನ್ನ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ರಸಮ್ಗೆ ತಯಾರಿ ಮಾಡ್ಕೊತಾ ಇದ್ದೀನಿ ರಸಮನ್ನ ಚೆನ್ನಾಗಿ ಕಿಂಚ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೂ ಸ್ವಲ್ಪ ಹುಳಿ ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ರಸಮ್ ಪೌಡ್ರ್ ಹಾಕೊತಾ ಇದ್ದೀನಿ ರಸಮ್ ಪೌಡ್ರು ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ಪೆಪ್ಪರ್ನ ನಾವು ಎಷ್ಟು ಬೇಕಷ್ಟು ಹಾಕೋಬೋದು ಆದರೆ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಏನಾದರೂ ರಸಮ್ ಮಾಡಿದ್ರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಸಾಂಬಾರ್ ಥರಾಣಿ ಎಲ್ಲಾನು ಒಟ್ಟಿಗೆ ಕಲಸಿಟ್ಕೊಂಡು ಆಮೇಲೆ ಅದನ್ನ ತಾಳಿಸಿ ಹಾಕಿ ಒಟ್ಟಿಗೆ ಕುದಿ ಕುದಿಸ್ಬಿಡ್ತೀನಿ ಗ್ಯಾಸ್ ಮೇಲಿಟ್ಟು ಆವಾಗ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಏನು ಬಾಳೆಕಾಯಿನ ಬೇಯಿಸಿ ಅದನ್ನ ಈಸಿಯಾಗಿ ಸಿಪ್ಪೆ ತೆಗಿಬೋದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಸಾಫ್ಟ್ ಆಗಿ ಬೇಗ ಕೂಡ ತುರ್ಕೋಬೋದು ಸ್ವಲ್ಪ ಗಟ್ಟಿಯಾಗಿ ನಾವು ಬೇಯಿಸಿದ್ರೆ ಅದನ್ನ ತುರ್ಕೊಳ್ಳೋಕೆ ಈಸಿ ಆಗುತ್ತೆ ನಾನು ಇವತ್ತು ಸ್ವಲ್ಪ ಸಾಫ್ಟ್ ಆಗಿ ಯಾಕಂದರೆ ಯಾಕಂದ್ರೆ ಪಾಪಗೂ ಕೊಡಬೇಕಲ್ವಾ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಯಾವುದಾದ್ರೂ ತುರಿಯೋದ್ರಲ್ಲಿ ಇಟ್ಕೊಂಡು ತುರ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಇಲ್ಲ ನೀವು ಸಣ್ಣ ಸಣ್ಣ ಕಟ್ ಮಾಡ್ಕೊಂತೀರಾ ಅಂತ ಹೇಳಿದ್ರು ಕಟ್ ಮಾಡ್ಕೊಬೋದು ಇವತ್ತು ಪಾಯಸ ಬೇರೆ ಮಾಡಿರೋದ್ರಿಂದ ಕ್ರೇವಿಂಗ್ಸ್ ಆಗ್ತಿತ್ತು ನಾನು ಪಾಯಸ ಕುಡಿಬೇಕು ಅಂತ ಆದ್ರೆ ಏನು ಮಾಡೋದು ಡೈ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಒಂದೆರಡು ಸ್ಪೂನ್ ಕುಡದೆ ಅಷ್ಟೇ ಬೇರೆ ಏನು ತಗೊಳ್ಳಲಿಲ್ಲ ಸ್ವಲ್ಪ ದಿನದಿಂದ ಈ ಬಜ್ಜಿ ಆಗಿರ್ಬೋದು ಇದನ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಈಗ ನಾನು ಬಾಳೆಕಾಯಿನ ತಾಳಿಸ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ತಾಳಿಸ್ಕೊತಾ ಇದ್ದೀನಿ ಅಷ್ಟೇ ಇದನ್ನ ಮಾಡ್ಕೊಂಡ್ರೆ ಈಸಿಯಾಗಿರುತ್ತೆ ನೀವು ಇದನ್ನ ಏನು ಇಲ್ಲಾಂದ್ರೂ ಮೊಸರನ್ನಕ್ಕೆ ಇದನ್ನ ಸ್ವಲ್ಪ ಜೊತೆಗೆ ನೆಂಚ್ಕೊಂಡು ತಿಂದರೆ ಸಾಕು ಯಾವುದೇ ರೀತಿ ಸಾಂಬಾರ್ ಬೇಡ ಏನು ಬೇಕಾಗಿಲ್ಲ ಇವತ್ತು ಸ್ವಲ್ಪ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಮಧ್ಯಾಹ್ನದ ನಾನು ರೈಸ್ ಸ್ಕಿಪ್ ಮಾಡಿದ್ದೀನಿ ಮುದ್ದೆ ತಿಂತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಮುದ್ದಲ್ಲಿ ಲೋ ಕ್ಯಾಲೋರಿ ಮತ್ತೆ ಹೈ ಫೈಬರ್ ಇರೋದ್ರಿಂದ ದೇಹಕ್ಕೂ ಕೂಡ ಒಳ್ಳೇದು ನೀವು ಕೂಡ ದಿನಕ್ಕೆ ಒನ್ ಟೈಮ್ ಮುದ್ದೆ ಯೂಸ್ ಮಾಡಿ ಆವಾಗ ನಮಗೆ ತುಂಬಾ ದೇಹಕ್ಕೆ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಆಗಿರ್ಬೋದು ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ನನ್ನ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನೀವೆಲ್ಲ ನಿಮ್ಮ ಎನ್ಕರೇಜ್ ನನಗೆ ತುಂಬಾನೇ ಒಳ್ಳೆಯದಾಗಿ ರಿಸೀವ್ ಆಗ್ತಿದೆ ಗುಡ್ ವೈಬ್ಸ್ ಕೂಡ ಸಿಗ್ತಾ ಇದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಸಪೋರ್ಟಿಂಗ್ ಮೀ